ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಕಳೆದ ಕೆಲ ದಿನಗಳಿಂದ ವ್ಯಾಪಕ ನೀರು ಹರಿದು ಬರುತ್ತಿದ್ದು ಜಲಾಶಯದ ವ್ಯಾಪ್ತಿಯ ಅವಳಿ ಜಿಲ್ಲೆಯ ಕೆರೆಗಳನ್ನು ತುಂಬಿಸಬೇಕು ಎಂದು ಕೃಷ್ಣಕಾಡ ಮಾಜಿ ಅಧ್ಯಕ್ಷ ಬಸವರಾಜ್ ಕುಂಬಾರ್ ಹೇಳಿದರು. ರವಿವಾರ ಆಲಮಟ್ಟಿಯ ಶಾಸ್ತ್ರಿ ವೃತ್ತದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೃಷ್ಣೆಯ ಉಗಮ ಸ್ಥಾನ ಹಾಗೂ ರಾಜ್ಯದ ಬೆಳಗಾವಿ ಜಿಲ್ಲೆ ಸೇರಿದಂತೆ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಪರಿಣಾಮ ಆಲಮಟ್ಟಿ ಜಲಾಶಯಕ್ಕೆ ಹರಿದು ಬರುತ್ತಿರುವ ನೀರಿನಲ್ಲಿ ವ್ಯಾಪಕ ಏರಿಕೆಯಾಗಿದ್ದು ಒಳಹರಿವಿನ ಪ್ರಮಾಣ ಹೆಚ್ಚಾಗಿರುವ ವೇಳೆಯಲ್ಲಿಯೇ ಜಲಾಶಯ ವ್ಯಾಪ್ತಿಯ ವಿವಿಧ ಕಾಲುವೆಗಳ ಮೂಲಕ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಪೂರೈಸಲು ಎಲ್ಲ ಕೆರೆಗಳನ್ನು ತುಂಬಿಸಬೇಕು ಎಂದರು. ಕಾಲುವೆಗಳ ಮೂಲಕ ಕೆರೆ ಹಾಗೂ ಬಂದರುಗಳನ್ನು ತುಂಬಿಸಬೇಕು. ಇದರಿಂದ ಕೊಳವೆ ಬಾವಿ ಹಾಗೂ ತೆರೆದ ಬಾವಿಗಳನ್ನು ನಂಬಿ ಕೃಷಿ ಮಾಡುತ್ತಿರುವ ರೈತರ ಜಮೀನಿನಲ್ಲಿರುವ ಬಾವಿಗಳಿಗೆ ಅಂತರ್ಜಲ ಮಟ್ಟ ಹೆಚ್ಚಾಗಲಿದೆ. ಇದರಿಂದ ರೈತರಿಗೆ ಕೃಷಿ ಮಾಡಲು ಅನುಕೂಲವಾಗುತ್ತದೆ ಎಂದು ಹೇಳಿದರು. ನಾರಾಯಣಪುರದ ಬಸವಸಾಗರ ಜಲಾಶಯದಲ್ಲಿ ಹುಳು ತುಂಬಿರುವುದರಿಂದ ಬಸವಸಾಗರ ಜಲಾಶಯದ ಹಿನ್ನೀರು ಪ್ರದೇಶಕ್ಕೆ ಹೊಂದಿಕೊಂಡಿರುವ ಜಮೀನುಗಳು ಜಲಾವೃತವಾಗುತ್ತವೆ. ಅಲ್ಲದೆ ಪಕ್ಕದ ಹಳ್ಳಿಗಳಲ್ಲೂ ನೀರು ನುಗ್ಗುತ್ತಿದೆ. ಬಸವಣ್ಣವರ ಐಕ್ಯ ಸ್ಥಳ ಕೂಡಲ ಸಂಗಮವು ಜಲಾವೃತವಾಗಿದೆ. ಆದ್ದರಿಂದ ಸರ್ಕಾರ ಐತಿಹಾಸಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳನ್ನು ಉಳಿಸಿಕೊಳ್ಳಲು ಹೂಳು ತೆರವುಗೊಳಿಸಿ ಹಿನ್ನೀರು ಹೆಚ್ಚು ಸಂಗ್ರಹವಾಗುವಂತೆ ಮತ್ತು ನೆರೆ ಹಾವಳಿಯಿಂದ ಹಾನಿಯಾಗದಂತೆ ವಿಶೇಷವಾದ ಕ್ರಮ ಕೈಗೊಳ್ಳಬೇಕೆಂದು ನುಡಿದರು. ಇನ್ನುಳಿದಂತೆ ಕೂಡಲ ಸಂಗಮ ಉಳಿಸಿಕೊಳ್ಳಲು ಹೋರಾಟ ಸಮಿತಿಗೆ ಪಕ್ಷಾತೀತವಾಗಿ ನೀರಾವರಿ ಬಗ್ಗೆ ಅನುಭವಿಗಳೊಂದಿಗೆ ಸೇರಿಕೊಂಡು ಕೂಡಲ ಸಂಗಮ ಪಂಚಮಸಾಲಿ ಜಗದ್ಗುರುಗಳಾಗಿರುವ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಬಾಗಲಕೋಟದಲ್ಲಿ ಸಭೆಯನ್ನು ನಡೆಸಿ ಹೋರಾಟ ಸಮಿತಿ ರಚಿಸಿ ಮುಖ್ಯಮಂತ್ರಿ ಹಾಗೂ ಸಂಬಂಧಿಸಿದ ವಿವಿಧ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕ ಸಾಧಿಸಿ ಕೂಡಲ ಸಂಗಮವನ್ನು ನೆರೆ ಹಾವಳಿಯಿಂದ ರಕ್ಷಿಸಿಕೊಳ್ಳಲು ಎಲ್ಲ ಅಗತ್ಯ ಹೋರಾಟಗಳನ್ನು ಮಾಡಲು ಚಿಂತಿಸಲಾಗಿದೆ ಎಂದು ಕೃಷ್ಣಕಾಡ ಮಾಜಿ ಅಧ್ಯಕ್ಷ ಬಸವರಾಜ್ ಕುಂಬಾರ್ ತಿಳಿಸಿದರು. ತಿಂಗಳಲ್ಲಿ ಒಳಹರಿವು ಆಲಮಟ್ಟಿ ಅಣೆಕಟ್ಟಿನ ಒಳಹರಿವು ಹೆಚ್ಚಾಗಿರುವುದರಿಂದ ಈಗ ಆ ನೀರನ್ನು ಹಿಡಿದು ವಿದ್ಯುತ್ ತಯಾರು ಮಾಡಿ ನದಿಗೆ ಬಿಡುವಂಥ ನೀರನ್ನು ನಾವೀಗ ಅದನ್ನು ಗಮನಿಸ್ತಾ ಇದ್ದೇವೆ. ಆ ನೀರಿನಲ್ಲಿ ಸುಮಾರು ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಎಲ್ಲ ಕೆರೆಗಳನ್ನು ತುಂಬ್ಕೋಬೇಕು ಅನ್ನುವಂಥ ಒಂದು ಆಗ್ರಹವನ್ನು ನಾನು ಈ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ. ಏಕೆಂದರೆ ಬಿಜಾಪುರ ಜಿಲ್ಲೆಯಲ್ಲಿ ಇದು ಮಳೆಯ ನೆರಳಿನ ಪ್ರದೇಶ ಇರುವುದರಿಂದ ಯಾವಾಗ ಮಳೆ ಆಗುತ್ತೆ ಅನ್ನುವಂಥದ್ದು ಹೇಳುವುದು ಭಾಳ ಕಷ್ಟ. ಮಳೆ ಆಗಲಿಕ್ಕೆ ತಡವಾದರೂ ಕೂಡ ಆ ನೀರನ್ನು ನಾವು ಒಳಹರಿವು ಹೆಚ್ಚಾಗಿರೋದರಿಂದ ಆ ನೀರನ್ನು ಕೆರೆಗಳಿಗೆ ತುಂಬಿಕೊಂಡು ಕೆರೆಗಳಿಂದ ಕುಡಿಯುವ ನೀರಿನ ಮತ್ತು ಅಂತರ್ಜಲ ಮಟ್ಟ ಹೆಚ್ಚು ಮಾಡಲಿಕ್ಕೆ ಸಾಕಷ್ಟು ಒಂದು ಅವಕಾಶ ಇದೆ. ಆ ಅವಕಾಶವನ್ನು ಅವಕಾಶದಿಂದ ವಂಚಿತ ಆಗದೇ ಇದ್ದಂಥ ಸ್ವಲ್ಪ ನೀರನ್ನು ನಾವು ಎಲ್ಲ ಕೆರೆಗಳಿಗೆ ತುಂಬಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ವಿಷಯವನ್ನು ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹಪಡಿಸ್ತೇನೆ. ಅದರ ಜೊತೆಗೆ ಈ ಕಳೆದ ವರ್ಷ ನಮ್ಮ ನಾರಾಯಣಪುರ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಮತ್ತು ಮಲಪ್ರಭಾದ ಒಂದು ಪ್ರವಾಹದಿಂದ ನಮ್ಮ ಕೂಡಲ ಸಂಗಮೇನು ಮುಳುಗಡೆ ಆಗ್ತಿತ್ತು. ಆ ಪ್ರದೇಶವನ್ನು ಮುಳುಗಡೆ ರಹಿತವಾಗಿ ಮಾಡಬೇಕಾದ್ರೆ ಮುಂಜಾಗ್ರತೆ ಕ್ರಮವಾಗಿ ಈಗಿಂದಲೇ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲ ಸಂಗಮವನ್ನು ಮತ್ತು ಅದರ ಕೆಳಗಡೆ ಇರುವಂಥ 13 ಹಳ್ಳಿಗಳನ್ನು ಮುಳುಗಡೆಯಿಂದ ರಕ್ಷಿಸಲಿಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅವೆಲ್ಲ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಈ ಮುಖಾಂತರ ಮಾಡೋದ್ರ ಜೊತೆಗೆ ಶೀಘ್ರದಲ್ಲೇ ನಾವು ನಮ್ಮ ಬಾಗಲಕೋಟೆಯಲ್ಲಿ ಎಲ್ಲ ರೈತಪರ ಚಿಂತಕರನ್ನು ರೈತಪರ ಹೋರಾಟಗಾರರನ್ನು ಮತ್ತು ಇದರ ಬಗ್ಗೆ ಯಾರು ಭಾಳಷ್ಟು ತಿಳಿದುಕೊಂಡಿದ್ದಾರೆ ಅವರೆಲ್ಲರನ್ನು ಕರೆದು ಒಂದು ಸಭೆಯನ್ನು ಮಾಡಿ ಕೂಡಲ ಸಂಗಮ ಉಳಿಸಿ ಅನ್ನುವಂಥ ಒಂದು ಹೋರಾಟವನ್ನು ಕೈಗೆತ್ತಿಕೊಳ್ಳಿಕ್ಕೆ ಮತ್ತು ಅದನ್ನು ಮನವಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಲಿಕ್ಕೆ ನಾವು ಶೀಘ್ರದಲ್ಲೇ ಆ ಸಭೆಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇದು ತಮ್ಮ ಮುಖಾಂತರ ನಾನು ಎಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.